ಕರ್ನಾಟಕ ಟಿವಿಗೆ ಸ್ವಾಗತ. ಮದುವೆ ಅಂದರೆ ಓರ್ವ ಮನುಷ್ಯನ ಜೀವನವನ್ನು ಬದಲಾಯಿಸುವ ಸಮಯ. ಅದು ಒಳ್ಳೆ ರೀತಿಯಿಂದಲೂ ಆಗಿರಬಹುದು, ಕೆಟ್ಟ ರೀತಿಯಿಂದಲೂ ಆಗಿರಬಹುದು. ಒಳ್ಳೆಯ ಜೀವನ ಸಂಗಾತಿ ಸಿಕ್ಕರೆ ಜೀವನ ಅತ್ಯುತ್ತಮವಾಗಿರುತ್ತದೆ. ಅದೇ ಉತ್ತಮವಲ್ಲದ ಜೀವನ ಸಂಗಾತಿ ಸಿಕ್ಕಾಗ ಯಾಕಾದರೂ ಮದುವೆ ಆದನೋ ಅನ್ನೋ ಪರಿಸ್ಥಿತಿಗೆ ಬಂದು ಬಿಡ್ತೀವಿ. ಆದರೆ ಪ್ರಪಂಚದಲ್ಲಿ 5 ಜನ ಹೀಗೆ ವಿಚಿತ್ರವಾಗಿ ಮದುವೆಯಾಗಿದ್ದಾರೆಂದರೆ ಅವರಿಗೆ ವೈವಾಹಿಕ ಜೀವನದ ಬಗ್ಗೆ ಚಿಂತೆಯೇ ಇಲ್ಲ. ಹಾಗಾದರೆ ಪ್ರಪಂಚದಲ್ಲಿ ನಡೆದ 5 ವಿಚಿತ್ರ ವಿವಾಹದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ರಷ್ಯಾದ ಓರ್ವ ವ್ಯಕ್ತಿ 2018 ಪಿಜ್ಜಾದೊಂದಿಗೆ ವಿವಾಹವಾಗಿದ್ದಾನೆ. ನನಗೆ ಪಿಜ್ಜಾ ಅಂದರೆ ತುಂಬ ಇಷ್ಟ, ಅದನ್ನು ಬಿಟ್ಟಿರಲು ನನ್ನಿಂದ ಸಾಧ್ಯವಿಲ್ಲ. ಹಾಗಾಗಿ ನಾನು ಪಿಜ್ಜಾವನ್ನೇ ವಿವಾಹವಾಗುತ್ತೇನೆ. ಆಗ ನನಗೆ ಮತ್ತೆ ಯಾವ ಹುಡುಗಿಯೊಂದಿಗೆ ಮದುವೆಯಾಗುವ ಅವಶ್ಯಕತೆ ಇರುವುದಿಲ್ಲ. ನಾನು ವಿವಾಹಿತರನ್ನು ನೋಡಿದ್ದೇನೆ, ಅವರು ಯಾವಾಗಲೂ ತಮ್ಮ ಜೀವನ ಸಂಗಾತಿಯ ಬಗ್ಗೆ ದೂರು ಹೇಳುತ್ತಲೇ ಇರುತ್ತಾರೆ. ಹಾಗಾಗಿ ನಾನು ಪಿಜ್ಜಾವನ್ನೇ ಮದುವೆಯಾಗುತ್ತೇನೆ ಎಂದು ಹೇಳಿದ್ದಾನೆ. ಅಲ್ಲದೆ ಮದುವೆ ಸಮಯದಲ್ಲಿ ಪಿಜ್ಜಾಗೂ ವಧುವಿನಂತೆ ಶೃಂಗಾರ ಮಾಡಿದ್ದು ಈ ಫೋಟೋ ಎಲ್ಲೆಡೆ ಸಖತ್ ವೈರಲ್ ಆಗಿತ್ತು. ಕ್ಯಾಲಿಫೋರ್ನಿಯಾದಲ್ಲಿ ವಾಸವಿರುವ 34 ವರ್ಷದ ವ್ಯಕ್ತಿ ತನ್ನ ಸ್ಮಾರ್ಟ್ಫೋನೊಟ್ಟಿಗೆ ಮದುವೆಯಾಗಿದ್ದಾನೆ. ಸಾಮಾನ್ಯವಾಗಿ ಹೆಂಡತಿಯಾದವಳು ಗಂಡನಿಗೆ ಬೈಯುವಾಗ ಮೊಬೈಲನ್ನು ತನ್ನ ಸವತಿ ಅನ್ನೋ ರೀತಿ ಬೈತಾಳೆ. ಆದರೆ ಈ ವ್ಯಕ್ತಿ ಸೌತಿ ಕಾಟನೇ ಬೇಡ ಅಂತ ಮೊಬೈಲನ್ನೇ ತನ್ನ ಅರ್ಧಾಂಗಿಯನ್ನಾಗಿ ಮಾಡಿಕೊಂಡಿದ್ದಾನೆ. 2010 ಕೋರಿಯಾದ ಯುವಕನೋರ್ವ ತಾನು ಬಳಸುವ ತಲೆದಿಂಬನ್ನೇ ತನ್ನ ಪತ್ನಿಯಾಗಿ ಮಾಡಿಕೊಂಡಿದ್ದ. ಆ ದಿಂಬಿಗೆ ಹೆಣ್ಣಿನ ಚಿತ್ರವಿರುವ ಕವರ್ ಕೂಡ ಹಾಕಿದ್ದಾನೆ. ಅಷ್ಟೇ ಅಲ್ಲದೆ ಚರ್ಚ್ನಲ್ಲಿ ಕ್ರಿಶ್ಚಿಯನ್ ಧರ್ಮದ ಪ್ರಕಾರ ಮದುವೆಯಾದ ಈತ ಆ ದಿಂಬಿಗೆ ಗೌನ್ ಹಾಕಿ ಶೃಂಗಾರ ಕೂಡ ಮಾಡಿದ್ದ. ಇವಿಷ್ಟು ಮದುವೆಗಳು ವಿಚಿತ್ರವಾಗಿದೆ. ಆದರೆ ಈಗ ಹೇಳಲಿರುವ 2 ಮದುವೆ ಬಗ್ಗೆ ಕೇಳಿದರೆ ನಿಮಗೆ ಶಾಕ್ ಆಗುತ್ತೆ. ಮೊದಲನೆಯದ್ದು, ವಿದೇಶಿ ಮಹಿಳೆ ತನ್ನ ಸಾಕು ನಾಯಿಯೊಂದಿಗೇನೆ ವಿವಾಹವಾಗಿದ್ದಾಳೆ. ಮತ್ತು ಎರಡನೆಯದ್ದು, ಭಾರತದ ಹಳ್ಳಿಯೊಂದರಲ್ಲಿ ವಾಸವಿರುವ ಯುವತಿ ಸರ್ಪವನ್ನು ವಿವಾಹವಾಗಿದ್ದಾಳೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್. ಮದುವೆ ಅಂದರೆ ಓರ್ವ ಮನುಷ್ಯನ ಜೀವನವನ್ನು ಬದಲಾಯಿಸುವ ಸಮಯ. ಅದು ಒಳ್ಳೆ ರೀತಿಯಿಂದಲೂ ಆಗಿರಬಹುದು, ಕೆಟ್ಟ ರೀತಿಯಿಂದಲೂ ಆಗಿರಬಹುದು. ಒಳ್ಳೆಯ ಜೀವನ ಸಂಗಾತಿ ಸಿಕ್ಕರೆ ಜೀವನ ಅತ್ಯುತ್ತಮವಾಗಿರುತ್ತದೆ. ಅದೇ ಉತ್ತಮವಲ್ಲದ ಜೀವನ ಸಂಗಾತಿ ಸಿಕ್ಕಾಗ ಯಾಕಾದರೂ ಮದುವೆ ಆದನೋ ಅನ್ನೋ ಪರಿಸ್ಥಿತಿಗೆ ಬಂದು ಬಿಡ್ತೀವಿ. ಆದರೆ ಪ್ರಪಂಚದಲ್ಲಿ 5 ಜನ ಹೀಗೆ ವಿಚಿತ್ರವಾಗಿ ಮದುವೆಯಾಗಿದ್ದಾರೆಂದರೆ ಅವರಿಗೆ ವೈವಾಹಿಕ ಜೀವನದ ಬಗ್ಗೆ ಚಿಂತೆಯೇ ಇಲ್ಲ. ಹಾಗಾದರೆ ಪ್ರಪಂಚದಲ್ಲಿ ನಡೆದ 5 ವಿಚಿತ್ರ ವಿವಾಹದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.